ಹಾಯ್ ಎಲ್ಲರಿಗೂ ನಮಸ್ಕಾರ, ಕೆ ಎಫ್ ಐ ಡಾಕ್ಸ್ಗೆ ಸ್ವಾಗತ. ನಾನು ಅರುಣ್. ಇನ್ ಕೇಸ್ ಕೆ ಎಫ್ ಐ ಡಾಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರಾಟೆ ಶ್ರೀ ಮುರುಳಿ ಅವರ ನೆಕ್ಸ್ಟ್ ಬಿಗ್ ರಿಲೀಸ್ ಇದೆ. ಫ್ರೈಡೇ ರಿಲೀಸ್ ಆಗ್ತಾ ಇದೆ ಅಂಡ್ ಸಂಡೇ ಟ್ರೈಲರ್ ರಿಲೀಸ್ ಆಗಿತ್ತು. ನಾನು ರಿವ್ಯೂ ಕೂಡ ಮಾಡಿದೆ, ತುಂಬಾ ಕಲರ್ಫುಲ್ ಆಗಿದೆ. ತುಂಬಾ ವಿಷಯಗಳು ಟ್ರೈಲರ್ ಅಲ್ಲಿ ಕಾಣಿಸ್ತು ನನಗೆ ಇಂಪ್ರೆಸಿವ್ ಆಗಿ. ಸೊ ಡೆಫಿನೆಟ್ಲಿ ಐ ಆಮ್ ಹೋಪಿಂಗ್ ಬೆಸ್ಟ್ ಫಾರ್ ದಿ ಮೂವಿ. ಸೊ ಶ್ರೀ ಮುರುಳಿ ಅವ್ರಿಗೆ ಬರಾಟೆ ಸಿನಿಮಾ ಬಿಗ್ಗೆಸ್ಟ್ ರಿಲೀಸ್ ಅನ್ಸುತ್ತೆ ನನ್ನ ಪ್ರಕಾರ. ಯಾಕೆಂದ್ರೆ ಉಗ್ರಂ ಕೂಡ ಒಂದು ಲಿಮಿಟೆಡ್ 150-175 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿತ್ತು. ಅಂಡ್ ರಥಾವರ ಕೂಡ ಅರೌಂಡ್ 200 ಥಿಯೇಟರ್ಸ್ ಅಂಡ್ ಮಫ್ತಿ 250-275 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿತ್ತು. ಬಟ್ ಬರಾಟೆಗೆ ತುಂಬಾ ಒಳ್ಳೆ ಚಾನ್ಸ್ ಇದೆ ಅಂಡ್ ಬಿಗ್ಗೆಸ್ಟ್ ರಿಲೀಸ್ ಶ್ರೀ ಮುರುಳಿ ಅವ್ರ ಕೆರಿಯರ್ ಅಲ್ಲಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಬೇರೆ ಯಾವ್ದು ದೊಡ್ಡ ಸಿನಿಮಾಸ್ ಓಡ್ತಾ ಇಲ್ಲ. ಸೈರಾ ಕೂಡ ಬಿಸ್ನೆಸ್ ಕಂಪ್ಲೀಟ್ ಆಗ್ತಾ ಇದೆ ಅಂಡ್ ವಾರ್ ಸಿನಿಮಾ ಕೂಡ ಬಿಸ್ನೆಸ್ ಎಂಡ್ ಆಗ್ತಾ ಇದೆ. ಸೊ ಇವಾಗ ಇರೋ ದೊಡ್ಡ ಸಿನಿಮಾ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅದು ಬರಾಟೆ ಸಿನಿಮಾ. ಸೊ ಮಿನಿಮಮ್ 300-325 ಸ್ಕ್ರೀನ್ ಸಿಗತ್ತೆ ಅಂತ ನನ್ನದೊಂದು ಎಸ್ಟಿಮೇಟ್ಸ್ ಹೇಳ್ತಾ ಇದೆ. ಅಂಡ್ ಅದಕ್ಕೆ ಪ್ರೂಫ್ ಆಗಿ ನೀವು ಬೆಂಗಳೂರಲ್ಲಿ ಬುಕಿಂಗ್ಸ್ ನೋಡಬಹುದು. ಆಲ್ರೆಡಿ ಸಿಕ್ಕಾಪಟ್ಟೆ ಥಿಯೇಟರ್ಸ್ ಅಲ್ಲಿ ಸಿನಿಮಾ ಲಿಸ್ಟ್ ಡೌನ್ ಆಗಿದೆ, ಇನ್ಕ್ಲೂಡಿಂಗ್ ಊರ್ವಶಿ ಅಂಡ್ ಕಾವೇರಿ. ಸೊ ಒಳ್ಳೆ ಆಪರ್ಚುನಿಟಿ ಶ್ರೀ ಮುರುಳಿ ಅವರಿಗೆ ಒಂದು ರೆಕಾರ್ಡ್ ಮಾಡಕ್ಕೆ, ಒಂದು ಬಿಗ್ಗೆಸ್ಟ್ ಓಪನಿಂಗ್ ತಗೊಳಕ್ಕೆ. ಸೊ ನನ್ನ ಪ್ರಕಾರ ಫಸ್ಟ್ ಡೇ ಕಲೆಕ್ಷನ್ಸ್ ಬರಾಟೆ ಸಿನಿಮಾದು ಏನಿಲ್ಲ ಅಂದ್ರು 6-7 ಕೋಟಿ ರೂಪಾಯಿ ಆಗ್ಲೇಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ನಂಬರ್ ಆಫ್ ಥಿಯೇಟರ್ಸ್ ಅಷ್ಟೊಂದಿದೆ ಅಂಡ್ ಕಾಂಪಿಟೇಷನ್ ಇಲ್ಲ ಅಂಡ್ ಹೈಪ್ ಕೂಡ ಅದೇ ತರ ಇದೆ. ಸೊ ಡೆಫಿನೆಟ್ಲಿ 6-7 ಕ್ರೋರ್ ರುಪೀಸ್ ಫಸ್ಟ್ ಡೇ ಕಲೆಕ್ಷನ್ಸ್ ಆಗುತ್ತೆ ಅಂತ ನಾನು ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ. ಎನಿವೇಸ್, ಆಲ್ ದ ಬೆಸ್ಟ್ ಬರಾಟೆ ಸಿನಿಮಾಗೆ. ಒಂದು ಶ್ರೀ ಮುರುಳಿ ಅವರಿಗೆ ಇನ್ನೊಂದು ದೊಡ್ಡ ಬ್ರೇಕ್ ಸಿಗ್ಲಿ, ಇನ್ನ ಸ್ಟ್ರಾಂಗ್ ಆಗಿ ಅವರು ಕನ್ನಡ ಫಿಲಂ ಇಂಡಸ್ಟ್ರೀಲಿ ನಿಂತ್ಕೊಳ್ಳಿ ಅಂತ ನಾನು ವಿಶ್ ಮಾಡ್ತೀನಿ. ನೋಡೋಣ ಯಾವ ತರ ಬರುತ್ತೆ ಸಿನಿಮಾ ಅಂತ ನೋಡೋಣ. ನಾನು ಕೂಡ ರಿವ್ಯೂ ಮಾಡ್ತೀನಿ ಸಿನಿಮಾ ನೋಡ್ಬಿಟ್ಟು. ದಯವಿಟ್ಟು ಕೆ ಎಫ್ ಐ ಡಾಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ತಿರ್ಗಾ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬೈ ಬೈ.